ಇದೀಗ ರಾಜ್ಯದಾದ್ಯಂತ ಬಿಟ್ಕಾಯಿನ್ ಹಗರಣ ಸದ್ದು ಮಾಡ್ತಾ ಇದೆ. ರಾಜಕೀಯ ಪಕ್ಷಗಳು ಇವರ ಮೇಲೆ ಅವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ಕೂಡ ನಡೀತಾ ಇದ್ದು ಈ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಜಾಮೀನಿನ ಮೂಲಕ ಹೊರಬಂದಿದ್ದಾನೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆಯನ್ನ ತರಬಹುದು ಎನ್ನಲಾಗುವ ಈ ಹಗರಣದ ಕುರಿತಾಗಿ ನಮ್ಮ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಬಿಟ್ಕಾಯಿನ್ ಅಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಇದೆ, ಪೂರ್ತಿಯಾಗಿ ಗೊತ್ತಿಲ್ಲ. ಅದೇ ಈಗ ಬೇರೆ ದೇಶದೊಳಗೆಲ್ಲ ಏನೋ ವಿಥೌಟ್ ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ ಅಂತೇಳಿ ಗೊತ್ತು ಅಷ್ಟೇ. ಅದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ತಾ ಹೇಳಿದ್ರೆ ಲ್ಯಾಕ್ ಗಟ್ಟಲೆ ಒಂದು ಬಿಟ್ಕಾಯಿನಿಗಿದೆ ಅಂತೇಳಿ ಗೊತ್ತು. ಬಟ್ ಅದು ಕಣ್ಣಿಗೆ ಕಾಣದೇ ಇರೋಂಥ ಮನಿಯಾಗಿ ಯೂಸ್ ಮಾಡ್ತಾರೆ ಅಂತ ಗೊತ್ತಿದೆ ಅಷ್ಟೇ. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಮಾಹಿತಿ ಬಿಟ್ಕಾಯಿನ್ ಬಗ್ಗೆ ನಮಗಿನ್ನೂ ಏನು ಸರ್, ನಾನಂತೂ ದೊಡ್ಡ ರಾಜಕಾರಣಿ ಏನಲ್ಲ, ಈ ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇರೋದ್ರ ಬಗ್ಗೆ ಹೇಳ್ಬೋದಷ್ಟೇ. ಏನಾದರೂ ಇವಾಗ ಪಾಪ ಬೊಮ್ಮಾಯಿಯವರು ಒಳ್ಳೆ ರಾಜ್ಯ ಮಾಡ್ತಾಯಿದ್ದಾರೆ. ನಾನು ನೋಡೋದ್ರಲ್ಲಿ ನಮಗೆ ಒಳ್ಳೆ ಈ ಪುನೀತ್ ಅವರು ಇದ್ದ ಟೈಮಲ್ಲೆಲ್ಲ ಸ್ವಂತ ಅವ್ರ ಮನೇಲಿ ಯಾರೋ ಒಬ್ಬರು ತೀರ್ಕೊಂಡ್ರೆ ಮಾಡ್ತಾರಲ್ಲ, ಆ ಥರ ಕೆಲಸ ಮಾಡಿದ್ದಾರೆ. ಬೊಮ್ಮಾಯಿ ಬರ್ತಾರೆ ಮಿನಿಸ್ಟ್ರು ಬಂದೇ ಇಲ್ಲ ನಾನು ಹೇಳೋದ್ರಲ್ಲಿ. ಆ ಬಿಟ್ಕಾಯಿನ್ ಬಗ್ಗೆ ನಮಗೇನು ಅದ್ರ ಬಗ್ಗೆ ಅನುಭವ ಇಲ್ಲ, ಏನೂ ಗೊತ್ತಿಲ್ಲ. ಟಿ ವಿ ನೋಡ್ತಾ ಇದ್ದೀವಿ, ಒಟ್ಟಲ್ಲಿ ಬೊಮ್ಮಾಯಿ ಇಳ್ಸೋಕ್ಕೆ ಐಡಿಯಾ ಮಾಡ್ತಾಯಿದ್ದಾರೆ ಅಷ್ಟೇ. ಬಿಟ್ಕಾಯಿನ್ ಅಂದರೆ ನನಗೇನು ಗೊತ್ತಿಲ್ಲ, ನನ್ನ ಹತ್ರ 1 ರೂಪಾಯಿ 2 ರೂಪಾಯಿ ಕಾಯಿನ್ಗಳಿದಾವೆ ಅಷ್ಟೇ. ಕೇಳ್ತಾ ಇದ್ದೀನಿ, ಕೆಲವರು ಇನ್ವೆಸ್ಟ್ ಮಾಡಿದ್ದು ಗೊತ್ತು, ಬಿಟ್ಕಾಯಿನ್ನು 1 ಕಾಯಿನ್ನು ಈ ರೀತಿ ಸಾಕಷ್ಟು ಕಾಯಿನ್ಗಳು ಕೇಳಿದ್ದೀನಿ. ಬಟ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಅಷ್ಟು ನಂಗೆ ಕರೆಕ್ಟ್ ಐಡಿಯಾ ಇಲ್ಲ. ಬಟ್ ಅದಕ್ಕೆ ಸಾಕಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತು ನನಗೆ. ಯಾಕಂದರೆ ಇದ್ರ ಪ್ರಕಾರ ನೋಡಿ, 1 ಕಾಯಿನಿಗೆ 56 ಲ್ಯಾಕ್ಸ್ ಏನೋ ಇದೆ ಅಂತ ಬರ್ತಾಯಿರೋದು ರಿಪೋರ್ಟ್ಗಳು. ಅದು ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಶ್ರೀಮಂತರಾಗ್ಯಾರೆ ಅಂತ ಗೊತ್ತು, ಬಟ್ ಅದು ಹೆಂಗೆ ವರ್ಕ್ ಆಗ್ತದೆ, ಯಾವ ರೀತಿ ಆಪ್ರೇಟ್ ಆಗುತ್ತೆ ಅಂತ ಗೊತ್ತು, ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಿಟ್ಕಾಯಿನ್ ಅದು ಒಂದು ಕ್ರಿಪ್ಟೋ ಕರೆನ್ಸಿ ಅದನ್ನು ಗೊತ್ತು, ಮತ್ತು ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಬೇರೆ ಬಿಟ್ಕಾಯಿನ್ ಅಂತ ಇನ್ನೂ ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ, ಏನು ಬಿಟ್ಕಾಯಿನ್ ಅಂತ ಮಾಡಿದ್ದಾರೆ ಅದೇನಂತ ಸರಿ ಗೊತ್ತಿಲ್ಲ. ಆದ್ದರಿಂದ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ನಮಗೆ ಗೊತ್ತಾಗತ್ತೆ ಏನಂತ. ಅದಿನ ಬಗ್ಗೆ ಏನೂ ಐಡಿಯಾನೇ ಇಲ್ಲ ಸರ್, ಬಿಟ್ಕಾಯಿನ್ ಬಗ್ಗೆ ನಾವು ಏನೂ ಮಾಡೋದು ಇಲ್ಲ. ಡೋಂಟ್ ಲೈಕ್ ದಿಸ್ ಕೂಡ ಫಸ್ಟೇ ಗೊತ್ತಿರಲಿಲ್ಲ, ಇವಾಗ ಇವಾಗ ತಿಳ್ಕೊತಿರೋದು. ವಾರ್ತೆಗಳ ತೋರಿಸ್ತಾ ಇದ್ದಾರೆ ಬಿಟ್ಕಾಯಿನ್ ಅಂದರೆ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇನೋ 1 ಬಿಟ್ಕಾಯಿನ್ಗೆ 42 ಲ್ಯಾಕ್ಸ್ ಸಮ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ಇವಾಗ ಸ್ವಲ್ಪ ಅದೇ ಜಾಸ್ತಿ ಗೊತ್ತಾಗಿದೆ. ಬಿಟ್ಕಾಯಿನ್ ಅಂದರೆ ಇವಾಗಲೇ ನಮ್ಗೆ ಗೊತ್ತಾಗಿತ್ತು, ಫಸ್ಟ್ ಎಲ್ಲ ಕೇಳಿರಲಿಲ್ಲ.